ಕೂಡ ಇವತ್ತು ನನ್ನ ಎತ್ನಲ್ಲಿ ಕೊಪ್ಪಳ ಗ್ರಾಮದ ಜನರು ಹೆಚ್ಚು ಓಟನ್ನು ಕೊಟ್ಟಿದ್ದಾರೆ. ಯಾವತ್ತು ನಾನು 2 ಸಾರ ಸೋತಾಗ್ಲೂ ನಾನೇ ಮೊದಲನೇ ಸ್ಥಾನ, ಈ ಸರಿ ಗೆದ್ದಿದ್ದೀನಿ ನಾನೇ ಮೊದಲನೇ ಸ್ಥಾನ. ಯಾವಾಗ್ಲೂ ನನಗೆ ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿದ್ದೀನಿ, ಜೆಡಿಎಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೆ. ಅದರಿಂದ ಈ ಗ್ರಾಮದಲ್ಲಿ ಹೆಚ್ಚು ಅಭಿವೃದ್ಧಿ ಪಡಿಸಬೇಕಾದಂತ ಜವಾಬ್ದಾರಿ ನನ್ನ ಮೇಲಿದೆ. ಖಂಡಿತವಾಗ್ಲೂ ಕೂಡ ಅದನ್ನ ಮಾಡೋಣ. ಇನ್ನೂ ಬಹಳಷ್ಟು ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂಥ ಕೆಲಸ ಇಟ್ನಳ್ಳಿ ಗ್ರಾಮದಲ್ಲಿ ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡೋಣ ಅಂತ ಹೇಳ್ತಾ, ಇನ್ನು ಬಹಳಷ್ಟು 2 ಪಂಚಾಯತಿ ಬಂಡೂರು ಪಂಚಾಯತಿ ಹೋಗ್ಬೇಕಾಗಿದೆ. ಅದರಿಂದ ಬಹುಶಃ ರೈತರ ಭಾವನೆ ಲೀಗಲ್ ದಯವಿಟ್ಟು ಆಡಳಿತ ಯಂತ್ರನ ತಾಲೂಕು ಆಡಳಿತ ಯಂತ್ರನ ನೀವು ತಿಳ್ಕೋಬೇಕು. ಸ್ವಾಮಿ ಇಷ್ಟೇ ಸ್ವಲ್ಪ ತಾಲೂಕು ಆಡಳಿತ ಯಂತ್ರನ ನೀವು ತಿಳ್ಕೊಳ್ತೇವೆ. ನಮ್ಮ ಕಷ್ಟ ಅಲ್ಲಿ ತರ್ತಾರು ಲೀಗಲ್ ನಮ್ಮ ಅನುಭವದಲ್ಲಿ ಹಿಂದೆ ಯಾರು ಎಲ್ಲ ಕಡೆಯವರು ಮತ್ತೆ ಇನ್ನೊಬ್ಬರು ಅಂತ ಹೋದ್ರೆ ಅಧಿಕಾರಿಗಳು ಕೂರಿಸಿ ಕರ್ತು ಕುಡಿಸಿ ಟೀ ಕುಡಿಸಿ ಕೆಲಸ ಮಾಡ್ತಿದ್ರು. ನನ್ನ 10 ವರ್ಷದ ಅನುಭವದಲ್ಲಿ ಓ ನಿಂತಿದ್ರೆ ಎಂತ ಎಜುಕೇಟೆಡ್ ಆದ್ರು ಒಬ್ಬ ಆಡಿ ಮಾಡಿ ಸೆಕೆಂಡ್ ಡಿವಿಷನ್ ಸರ್ ಕ್ಯಾರಿ ಅನ್ನೋಣ ಅಧಿಕಾರಿಗಳು ಕೈ ಸಿಗಲ್ಲ. ಇದನ್ನ ದಯವಿಟ್ಟು ಆಡಳಿತ ಯಂತ್ರನ ಬಹಳ ದುರ್ಗೊಳಿಸ್ಬೇಕಾಗಿ ನಿಮ್ಮಲ್ಲಿ ಸೈನಿಕರು ಬಹಳ ಕಳಕಳಿಯಿಂದ ಕೇಳ್ಕೊಳ್ತಾರೆ. ಇದೇ ಹೋರಾಟ ಮಾಡಿರ್ತಕ್ಕಂಥದ್ದು ಕೂಡ ನಾನು ನೋಡಿ, ನಾನೇ ಕಿರ್ಗಾ ಸಂತೆಮಾದಲ್ಲಿ ಸ್ಟ್ರೈಕ್ ಉಟ್ಕೊಂಡು ನಿಮ್ಮ ಪರವಾಗಿ ಹೋರಾಟ ಮಾಡಿದಾಗ ನಾನು ಶಾಸಕನಾಗಿರ್ಲಿಲ್ಲ, ಅಧಿಕಾರ ಇರಲಿ. ಇವತ್ತು ನಮ್ಮ ಕೈಯಲ್ಲಿ ಅಧಿಕಾರ ಇದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದ, ಆದ್ರೂ ನಮ್ದು ಸಮ್ಮಿಶ್ರ ಸರ್ಕಾರ, ಜೆಡಿಎಸ್ ಮತ್ತು ಕಾಂಗ್ರೆಸ್ ತಾಲೂಕಿನ ಅಭಿವೃದ್ಧಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದೀನಿ ನಾನು ಇವತ್ತು ಧರಿಸ್ತದೆ. ಇದು 7ನೇ ಗ್ರಾಮ ವಾಸ್ತವ್ಯ. ನಾನು ಯಾಕೆ ಗ್ರಾಮ ವಾಸ್ತವ್ಯನ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ನ, ಒಂದು ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ಏನು ಗ್ರಾಮ ವಾಸ್ತವ್ಯದ ಪರಿಕಲ್ಪನೆಯನ್ನ ಇಟ್ಕೊಂಡು ಆ ಮುಖಾಂತರ ಸುವರ್ಣ ಗ್ರಾಮ ತಂದು ಆ ಮುಖಾಂತರ ಹಳ್ಳಿಗಳಲ್ಲಿ ಸಿಮೆಂಟ್ ರಸ್ತೆ ಮಾಡಬೇಕು ಅಂತ ಮೊದಲು ಜಾರಿಗೆ ತಂದವರು ನಮ್ಮ ನಾಯಕರು ಕುಮಾರಸ್ವಾಮಿ ಅವರು. ಸಿಮೆಂಟ್ ರಸ್ತೆಗಳನ್ನ ಕಲ್ಪನೆಯನ್ನ ಜಾರಿಗೆ ತಂದವರು ಕುಮಾರಸ್ವಾಮಿ ಅವರು. ಅದು ಈಗ ಮುಂದುವರ್ಕೊಂಡು ಬರ್ತಾ ಇದೆ. ಈಗ ಮತ್ತೆ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತೆ ಹೊಸ ಯೋಜನೆಗಳನ್ನ ಕೊಡತಕ್ಕಂಥ ಚಿಂತನೆಯಲ್ಲಿ ನಮ್ಮ ನಾಯಕರು ಕುಮಾರಸ್ವಾಮಿ ಅವರಿದ್ದಾರೆ. ಅದರಿಂದ ಈ ಸಮಗ್ರವಾಗಿ ಆ ದೃಷ್ಟಿಯಿಂದ ಎರಡನೇದಾಗಿ ನಾನು ಗ್ರಾಮ ವಾಸ್ತವ್ಯ ಮಾಡಿದ್ರೆ ಇವತ್ತು ನಮ್ಗೆ ಅಧಿಕಾರ ಇದೆ, ಶಾಸಕನಾಗಿದ್ದೀನಿ, ಸರ್ಕಾರದ ರೂಲಿಂಗ್ ಪಾರ್ಟಿ ಅಂದ್ರೆ ನಮ್ಮ ಏನು ಇವತ್ತು ನಮ್ಮ ಆಡಳಿತ ಪಕ್ಷದಲ್ಲಿ ಶಾಸಕನಾಗಿದ್ದೀನಿ. ಇವತ್ತು ಎಲ್ಲ ಅಧಿಕಾರಿಗಳು ನನ್ನ ಜೊತೆ ಬಂದಿದ್ದಾರೆ. ಇವತ್ತು ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ಹಳ್ಳಿಗೆ ಬಂದು ಗ್ರಾಮ ವಾಸ್ತವ್ಯ ಮಾಡಿದ್ರೆ ಆ ಗ್ರಾಮ ವಾಸ್ತವ್ಯದಲ್ಲಿ ಏನೇನು ಸಮಸ್ಯೆಗಳಿದೆ ಅಂತಕ್ಕಂಥದ್ನ ಹತ್ತಿರದಿಂದ ಅರ್ಥ ಮಾಡ್ಕೋಬೇಕು. ಹತ್ತಿರದಿಂದ ಅರ್ಥ ಮಾಡಿಕೊಂಡು ಬಹಳ ಜನರ ಮಧ್ಯದಲ್ಲಿದ್ದು ಕೆಲಸ ಮಾಡಬೇಕು, ಕೆಲಸ ಮಾಡಬಹುದು, ಅವರ ನೋವುಗಳನ್ನ ಅರ್ಥ ಮಾಡ್ಕೋಬಹುದು, ಅದಕ್ಕೆ ಪರಿಹಾರ ಕಂಡುಹಿಡಿಕೋಬಹುದು. ಸಾಧ್ಯ ಅಲ್ಲ, ಇನ್ನು ಮುಂದೆ ನಾನು ಇರೋವರೆಗೂ ಕೂಡ ಗ್ರಾಮ ವಾಸ್ತವ್ಯ ಮುಂದುವರಿತದೆ. ನಾನು ಅಧಿಕಾರದಲ್ಲಿ ಇರೋವರೆಗೂ ನಿಮ್ಮ ಆಶೀರ್ವಾದ ಎಲ್ಲಿವರೆಗೂ ಇರ್ತದೆ ಈ ಕ್ಷೇತ್ರದಲ್ಲಿ ಅಲ್ಲಿವರೆಗೂ ನಾನು ಗ್ರಾಮ ವಾಸ್ತವ್ಯನ ಬಿಡಲ್ಲ, ಗ್ರಾಮ ವಾಸ್ತವ್ಯನ ಈಗ ಮುಂದುವರಿಸ್ಕೊಂಡು ಬರ್ತೇನೆ. ನನ್ನ ಕುಮಾರಸ್ವಾಮಿ ಅವರ ಏನು ಆ ಕಲ್ಪನೆ ಇದೆ ಅದಕ್ಕೂ ಕೂಡ ನಾನು ಜೊತೆಲಿದ್ದು ಆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಬಾತ್ರೂಮ್ಗೆ ಟಾಯ್ಲೆಟ್ಗೆ ರಾಜಕೀಯ ಮಾಡೋ ಜನ ಜಾಸ್ತಿ ಆಗ್ಬಿಟ್ಟವ್ರು. ಶೌಚಾಲಯಕ್ಕೆ ಹೆಸರಾಕ್ಲಿಲ್ಲ ಅಂತ ರಾಜಕೀಯ ಮಾಡ್ತಾರೆ ಮುಂದೆ ನಿಂತು. ಇದು ನಾಚಿಕೆ, ಯಾವ ನಾಚಿಕೆ ಪಟ್ಕೋಬೇಕಪ್ಪ. ತೆಗೆದು ಯಾರ್ಯಾರು ಎಲ್ಲೋಯ್ತಾರ ಅವ್ರ ಮುಂದೆ ನಿಲ್ಸ್ಬಿಡ್ರಪ್ಪ ಅಂದೆ ನಾನು. ಅವ್ರು ನೋಡ್ಕೊಂಡು ಹೋಗ್ಲಿ ಶೌಚಾಲಯಕ್ಕೆ ಅಂತ. ಇಂಥ ಸ್ಥಿತಿನಲ್ಲಿ ಇಂಥ ರಾಜಕಾರಣ ನಡೀತಿದೆ ಈ ತಾಲೂಕಿನಲ್ಲಿ. ಅದಕ್ಕೆ ಸೀದಾ ಸಾದಾ 28,000 ಮನೆ ಕಳಿಸಿರೋದು ಶೌಚಾಲಯದ ರಾಜಕೀಯ ಮಾಡೋದಕ್ಕೆ. ಇಂಥ ರಾಜಕೀಯನ ನಾನು ಹೇಳ್ತಾ ಇದ್ದೀನಿ, ಇಂಥ ರಾಜಕೀಯ ನಡೀನಿ ನಾನು. ನಾನು ಜನಸೇವೆ ಮಾಡ್ತಾ ಇದ್ದೀನಿ, ನಾನು ಜನಸೇವೆ ಮಾಡ್ತಾ ಇದ್ದೀನಿ. ನನ್ನ ಅಧಿಕಾರಿಗಳಿಗೂ ಅಷ್ಟೇ ನಾನು ಹೇಳೋದು. ಇವತ್ತೇನು ಬಂಡೂರು ಪಂಚಾಯತಿಗೆ ಹೋಗ್ಬೇಕು ಇವತ್ತು. ಇಟ್ನಳ್ಳಿ ಕೊಪ್ಪಳು ಗ್ರಾಮದ ಎಲ್ಲ ನನ್ನ ಯುವಕ ಸ್ನೇಹಿತರೆ, ನಮ್ಮ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಪಕ್ಷ ಅಭಿವೃದ್ಧಿ ಪಡಿಸಬೇಕಂತ ನಿಟ್ಟಿನಲ್ಲಿ ಈಗ ನಾವು ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೇವೆ. ನಮ್ಮ
ಅಧಿಕಾರಿಗಳ ಜೊತೆಯಲ್ಲಿ ಇಡೀ ಮಳವಳ್ಳಿ ತಾಲೂಕಿನ ಎಲ್ಲ ಆಡಳಿತ ಇವತ್ತು ಇಟ್ನಳ್ಳಿ ಕೊಪ್ಪಲ್ನಲ್ಲಿದೆ. ಇವತ್ತು ನಮಗೆ ನೀರಿನ ಸಮಸ್ಯೆ, ಕೆಆರ್ಎಸ್ ನಲ್ಲಿ ನಮಗೆ ಕೊನೆಯ ಭಾಗದಲ್ಲಿರ್ತಕ್ಕಂಥವ್ರು ಮಳವಳ್ಳಿ ತಾಲೂಕಿನವರು. ಸುತ್ತಕಟ್ಟೆಯಿಂದ ಹಿಡಿದು ದಡವಳ್ಳಿ ಅಂತರಳ್ಳಿ ಥೈಲ್ಯಾಂಡ್ ವರೆಗೂ ಎಬ್ಬಕವಾಡಿ ನಾಲೆ, ರಾಮಸ್ವಾಮಿ ಮಾಧವ ಮಂತ್ರಿ ಚಾನಲ್, ವಿಸಿ ಚಾನಲ್, ನಂಜಪುರ ಏತ ನೀರಾವರಿ, ಹೀಗೆ ಹಲವಾರು ನಾಲೆಗಳ ಮೇಲೆ ಪ್ರವಾಸ ಮಾಡಿ ಇವತ್ತು ರೈತರಿಗೆ ನೀರನ್ನ ಒದಗಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ನಾವು ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಬಹಳಷ್ಟು ಜನ ಇನ್ನು ನಾಟಿ ಹಾಕ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಇನ್ನೂ ಕೂಡ ನನ್ನ ತಾಲೂಕಿನ ಜನ ಆತುರಿತಾ ಇದ್ದಾರೆ. ನೀರಿಗೆ ಕೆಆರ್ಎಸ್ ನಲ್ಲಿ 124 ಅಡಿ ಸಂಪೂರ್ಣವಾಗಿ ತುಂಬಿದ್ರೂ ನನ್ನ ತಾಲೂಕಿಗೆ ನೀರನ್ನ ತಗೊಳ್ತಕ್ಕಂಥದ್ದು ಬಹಳ ದುಸ್ತರವಾದಂತ ಪರಿಸ್ಥಿತಿ ಇದೆ. ಇವತ್ತು ನಮ್ಮ ನೀರಿನ ಹಕ್ಕನ್ನ ನಮ್ಮ ಹಕ್ಕನ್ನ ಮೇಲ್ನವ್ರು ಕಸಿತಾ ಇರ್ತಕ್ಕಂಥದ್ದು ಬಹಳ ನೋವು ತರ್ತಕ್ಕಂತ ವಿಚಾರ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಒಂದು ಕಡಿವಾಣ ಹಾಕ್ಬೇಕು ಅಂದ್ರೆ ಈಗ ನಮ್ಮ ಡಿಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿಗಳು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮಾತು ಹೇಳಿದ್ದಾರೆ, ನಾನು ಮೆಚ್ಚುತ್ತೇನೆ. ಇವತ್ತೇನು ಕೆಇಬಿಗೆ ಒಂದು ಟಾಸ್ಕ್ ಫೋರ್ಸ್ ಇದೆ, ಆ ರೀತಿಯಲ್ಲಿ ಇವತ್ತು ನೀರಾವರಿಗೂ ಕೂಡ ಒಂದು ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿದ್ದ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಭಾಗಕ್ಕೆ ನೀರು ತಗೊಳಕ್ ಆಗಲ್ಲ. ನಾವು ಕಲ್ಪಿಸ್ಕೊತಾ ಇದ್ದಾರೆ, ಅದನ್ನ ಹೋಗ್ಲಾಡಿಸ್ಲಿಕ್ಕೋಸ್ಕರ ಒಂದು ಭದ್ರತಾ ದಳ ಇದೆ, ತನಿಖಾ ದಳ ಇದೆ, ಅದೆಲ್ಲವನ್ನು ಅದೇ ರೀತಿಯಲ್ಲಿ ನೀರಾವರಿಗೂ ಕೂಡ ಕರೀತಕ್ಕಂಥವ್ರಿಗೆ ಒಂದು ತಂಡ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈಗ ನನ್ನ ಅಧಿಕಾರಿಗಳಿಗೆ ಹೇಳೋದಿಷ್ಟ, ಪಿಡಿಓ ಆಗಿರ್ಬೋದು, ವಿ ಆಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಪಂಚಾಯತಿ ಎಲ್ಲ ಅಧಿಕಾರಿಗಳಾಗಿರ್ಬೋದು, ಇವತ್ತು ರಾಜಕೀಯ ಬಿಡೋಣ, ನಾವು ರಾಜಕೀಯ ಬಿಡೋಣ. ಇವತ್ತು ಅಭಿವೃದ್ಧಿಕರ ಗಮನ ಹರ್ಸೋಣ, ಚುನಾವಣೆ ಬರಲಿ, ಚುನಾವಣೆ ಬಂದ ಮೇಲೆ ನಾವು ರಾಜಕೀಯ ಮಾಡೋಣ. ಈಗ ರಾಜಕೀಯದ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂದ್ರೆ ಈ ತಾಲೂಕಿನ ಅಭಿವೃದ್ಧಿ ಆಗಬೇಕಾಗಿದೆ. ನನ್ನ ದೃಷ್ಟಿಯಲ್ಲಿ, ಕುಮಾರಸ್ವಾಮಿ ಅವರ ದೃಷ್ಟಿಯಲ್ಲಿ, ಶ್ರೀಮಾನ್ ದೇವೇಗೌಡಜಿಯವರ ದೃಷ್ಟಿಯಲ್ಲಿ ಈ ತಾಲೂಕು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆಯಾಗಿದೆ. ಅದಕ್ಕಾಗಿ ಇವತ್ತು ಎಲ್ಲಾ ರಾಜಕೀಯವನ್ನು ಬಿಟ್ಟು ಇವತ್ತು ಸಾರ್ವಜನಿಕವಾಗಿ ಇಟ್ನಳ್ಳಿಯಲ್ಲಿ ಮಾತನಾಡ್ತಾ ಹೇಳಿದ್ರು ಒಬ್ರು ಯಜಮಾನರು. ಆಡಳಿತದಲ್ಲಿ ಮಳವಳ್ಳಿ ತಾಲೂಕಿನ ಆಡಳಿತ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ನಡೆಸಬೇಕು ನೀವು ಅಂತ ಎಚ್ಚರಿಕೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಎಚ್ಚರಿಕೆ ಅಂತ ಭಾವಿಸ್ತೀನಿ ನಾನು. ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಪ್ರೀತಿಯಿಂದ ತಗೋತೀನಿ ನಾನು. ನಿಜ, ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗಿದೆ, ಬರ್ತಕ್ಕಂಥ ಸಾರ್ವಜನಿಕರಿಗೆ ಗೌರವ ಕೊಡಬೇಕಾಗಿದೆ, ಅವರ ಗೌರವದಿಂದ ನಡೆಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ನನ್ನ ತಾಲೂಕಿನ ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದೀರಿ. ನಾನು ಹೇಳೋದಷ್ಟೇ, ನಿಮ್ಗೆ ಯಾವುದೇ ಸಾರ್ವಜನಿಕ ವ್ಯಕ್ತಿಗಳು ಬಂದಾಗ, ರೈತರು ಬಂದಾಗ, ಅವ್ರ ಕಷ್ಟಗಳನ್ನ ಕೂರ್ಸಿ ಸಮಾಧಾನಕರವಾದಂತ ಉತ್ತರ ಹೇಳಿ ಅವ್ರಿಗೆ ನಿಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಕ್ಕಂಥ ಕೆಲಸಗಳನ್ನ ಅವ್ರಿಗೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ, ಅದನ್ನ ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಾನು ಈ ವೇದಿಕೆ ಮುಖಾಂತರ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಈ ಜನಸಂಪರ್ಕ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ಹಳ್ಳಿನಲ್ಲಿ ಇನ್ನು ಕೂಡ ಸಮಸ್ಯೆಗಳಿದೆ. ಎಲ್ಲೋದ್ರೂ ಚರಂಡಿ ಸರಿಲ್ಲ ಅಂತ ಹೇಳ್ತಾರೆ, ಕುಡಿಯೋ ನೀರಿಲ್ಲ, ಬಹಳಷ್ಟು ಸಮಸ್ಯೆಗಳನ್ನ ಇರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸ್ವತಂತ್ರ ಬಂದ 72 ವರ್ಷ ನೀರು ಕೊಡಿ, ಕುಡಿಯಕ್ಕೆ ರಸ್ತೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಜನರು ಅಂದ್ರೆ, ಇದು ನಿಜವಾಗ್ಲೂ ಕೂಡ ಈ ದೇಶಕ್ಕೆ ಏನಾಗಿದೆ ಅಂತೇಳಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕುಮಾರಣ್ಣನ್ಗೆ ಬರೀ 38 ಸೀಟ್ ಕೊಟ್ರು, ಕಾಂಗ್ರೆಸ್ಗೆ 78 ಸೀಟ್ ಕೊಟ್ರು, ಆದ್ರೆ ಕುಮಾರಸ್ವಾಮಿ ಅವ್ರಿಗೆ ಸ್ಪಷ್ಟ ಬಹುಮತ ಬರ್ತಾ ಇರೋದ್ರಿಂದ ಇವತ್ತು ನಾವು ಕಾಂಗ್ರೆಸ್ನವರಿಬ್ರು ಇವತ್ತು ಸರ್ಕಾರ ರಚನೆ ಮಾಡಿದ್ದೀವಿ. ಇವತ್ತು ಶಿವಕುಮಾರ್ ಅವರು ಅದರಲ್ಲಿ ಭಾಗಿಯಾಗಿದ್ದರು, ಭಾರಿ ನೀರಾವರಿ ಸಚಿವರು, ಸಣ್ಣ ನೀರಾವರಿ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿದ್ರೆ ಪುಟ್ಟರಾಜ್ ಅವರು, ಇವರು ಇಬ್ರು ಕೂಡ್ಕೊಂಡು ಇಬ್ರು ಕೂಡ ನಾನು ಕೊನೆಗೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನನ್ನ ತಾಲೂಕಿಗೆ ಆಗ್ತಾ ಇರ್ತಕ್ಕಂಥ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅಂತಕ್ಕಂಥ ಏನೇನು ಹೊಸ ಯೋಜನೆಗಳಾಗಬೇಕು, ಎಲ್ಲೆಲ್ಲಿ ಕಾಲುವೆಗಳನ್ನ
ಮಾಡಬೇಕು, ದುರಸ್ತಿ ಮಾಡಬೇಕು. ಎಲ್ಲ ಪ್ರೋಗ್ರಾಮ್ಸ್ ಯಾವ್ಯಾವ ಕಟ್ಟೆಗಳನ್ನ ಕೆರೆಗಳನ್ನ ಉಳು ತೆಗಿಬೇಕು, ಅಭಿವೃದ್ಧಿ ಪಡಿಸಬೇಕು, ಎಲ್ಲ ಪ್ರೋಗ್ರಾಮ್ಸ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಇಡೀ ತಾಲೂಕುದು. ಅದರಿಂದ ಇವತ್ತು ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಗೆ ಆಶಾಭಾವನೆ ಇದೆ. ಕುಮಾರಣ್ಣವ್ರು ಮಾಡ್ಕೊಡ್ತಾರೆ, ಶಿವಕುಮಾರ್ ಅವ್ರು ಮಾಡ್ಕೊಡ್ತಾರೆ. 2004 ಸುಮಾರು 600 ಕೋಟಿ ಹಣ ತಂದು ಇವತ್ತು ಅಭಿವೃದ್ಧಿ ಪಡಿಸಿದ್ದೆ ನಾನು. ಇವತ್ತು ಕಳೆದ 10 ಏನ್ ಅಭಿವೃದ್ಧಿ ಪಡಿಸಿದಾರ, ಏನ್ ಅಭಿವೃದ್ಧಿ, ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಯಾಕಂದ್ರೆ 2000 ಅಭಿವೃದ್ಧಿ ಪಡಿಸಿದಾರಂತೆ. ನಾನು ಹೇಳಿದೆ 2000 ಅಭಿವೃದ್ಧಿ ಪಡಿಸೋದಕ್ಕೆ ಬದಲಾಗಿ 2000 ತಂದ್ಬಿಟ್ಟಿದ್ರೆ ಇನ್ನೆರಡು KRS ಡ್ಯಾಮ್ ಕಟ್ಬೋದಿತ್ತಲ್ಲಪ್ಪ ಮಳವಳ್ಳಿಗೆ ಅಂತ. ಅಲ್ಗೂರ್ ಕಡೆ ಒಂದ್ ಡ್ಯಾಮ್, ಮುತ್ತತ್ತಿ ಹತ್ರ ಕಸ್ಬಾಗ ಒಂದ್ ಡ್ಯಾಮ್, ಇಗ್ಲೂರ್ ಡ್ಯಾಮ್, ಎರಡ್ ಡ್ಯಾಮ್ ಕಟ್ಬೋದಿತ್ತಪ್ಪ 2000. ಎಲ್ಲಿದೆ 2000 ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ. ಅದಕ್ಕೆ ಇನ್ನೂ ಹುಡುಕ್ತಾ ಇದ್ದೀನಿ ನಾ ಗೆದ್ದ ಮೇಲೆ 2000 ಎಲ್ಲಿದೆ, ಎಲ್ಲಿ ನಡೀತಿದೆ ಅಭಿವೃದ್ಧಿ ಅಂತ ಇನ್ನೂ ಹುಡುಕ್ತಾ ಇದ್ದೀನಿ. ಆ 2000 ಅಭಿವೃದ್ಧಿ ಬಗ್ಗೆ ನಾನು ಮಾತನಾಡಲ್ಲ. 2 ಅವಧಿಗಳ ಸರ್ಕಾರದ ಬಗ್ಗೆ, 2